ಪರಿಹಾರ ಇದೆ ಅಂತ ಹೇಳಿದ್ರೆ ಯಾಕೆಂದ್ರೆ ಹಲವರು ಪೂರ್ವ ಜನತರು ನೆನಪು ಇರೋದಿಲ್ಲ ಕರ್ಮ ಅನ್ನೋದಾಗೋಗಿರತ್ತೆ ಈ ಸಲ ಗೊತ್ತಿದ್ದೋ ಗೊತ್ತಿಲ್ಲದೆನೋ ತಪ್ಪುಗಳಾಗೋಗಿರುತ್ತೆ ಈ ಕರ್ಮಗಳಿಂದ ನಾವು ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಹೇಳುವಂತ ವಿಚಾರಗಳನ್ನ ಏನ್ ಮಾಡಬೇಕು ಸೊ ಹಲವಿದಾವೆ ಸೊ ಎಲ್ಲವೂ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಲವರು ಅದಕ್ಕೆ ಏನೇನು ಬೇಕೋ ಟೆಕ್ನಿಕ್ಸ್ ಇದೆ ಮೇಡಮ್ ಈಗ ಮನೆಯಲ್ಲಿ ಹೋಮ ಮಾಡ್ತೇವ್ ನೋಡಿ ಹಾಗೇನ್ ಆಗುತ್ತೆ ಅಂತಂದ್ರೆ ಅಲ್ಲಿ ಲೈಕ್ ಟೇಕಿಂಗ್ ಬಾತ್ ಈಗ ನಾವು ಸ್ನಾನ ಮಾಡಿದಾಗ ಹೇಗೆ ಒಂಥರ ಫ್ರೆಶ್ ಅನ್ಸುತ್ತೋ ಅದೇ ರೀತಿ ಮನೆಗೂ ಅಲ್ಲಿ ಪರಿಸರಕ್ಕೂ ಒಂದು ಬಾತು ರೀತಿ ಅದಕ್ಕೆ ಸ್ನಾನ ಹೇಗೆ ಈ ಫೈರ್ ಇಂದ ಬೆಂಕಿಯಿಂದ ಕೊಡ್ತೇವೆ ಸೊ ಅದು ನಿಜವಾದ ಹೋಮ ಅನ್ನುವಂಥದ್ದು ಕೆಲವರಿಗೆ ಅದು ಅವಶ್ಯಕತೆ ಇರುತ್ತೆ ಇನ್ನೂ ಕೆಲವರಿಗೆ ನಾನು ಹೇಳಿದ್ನಲ್ವಾ ಏನೆಲ್ಲ ಏನದ್ರ ಮೂಲಕ ದೋಷ ಬರುತ್ತೆ ಅಂದಾಗ ಅವೆಲ್ಲ ದೋಷಗಳು ಈಗ ಕಂಟಿನ್ಯೂ ಮಾಡಬಾರ್ದು ಸಿ ಜಡರ ದಾಸಿಮಯ ಹೇಳ್ತಾರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ಜೇಡ ಏನೋ ಜೇಡರ ಮಯ ಅಂತ ಹೇಳಿ ಸೊ ಹಾಗಾಗಿ ಯು ಹ್ಯಾವ್ ಟು ಲವ್ ಅಂಡ್ ರೆಸ್ಪೆಕ್ಟ್ ಹಾನರ್ ವಿಮೆನ್ ಸೊ ನೀವು ದೋಷ ಮುಕ್ತಿ ಆಗ್ಬೇಕು ಅಂತಂದ್ರೆ ನೀವು ಇದನ್ನ ಮಾಡ್ಬೇಕಲ್ವಾ ಎಷ್ಟೋ ಜನ ಸಿ ಬ್ಯಾರದೆಲ್ಲ ಮಾಡ್ತೇವೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಇಲ್ಲಿ ಹೋಗ್ಬೇಕಂತೆ ಹಾ ಗೊತ್ತಾಗ್ತಿದ್ಯಾ ಸೊ ಬೇಸಿಕಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೊ ನೀವು ಟೈಮ್ ಅಂತ ಹೇಳಿದೆ ಇವತ್ತಿನಿಂದ ಇವಾಗ್ಲಿಂದ ಯು ಅಲ್ವಾ ಮಾಡಿ ಇವಾಗ ವರ್ಕಿಂಗ್ ಫಾರ್ ನೈನ್ ಅವರ್ಸ್ ಎಲ್ಲೋ ಕೆಲಸ ಮಾಡ್ತಿರ್ತೀರ ಪ್ರಾಮಾಣಿಕತೆಯಿಂದ ಮಾಡಿ ನಿಷ್ಠೆಯಿಂದ ಮಾಡಿ ಅಪ್ರೈಸ್ ಅಲ್ಲಿ ನಿಮ್ಗೆ ಹೆಚ್ಚು ಸಿಗುವಂತ ಅವಕಾಶ ಇರುತ್ತೆ ಲವ್ ಅಂಡ್ ರೆಸ್ಪೆಕ್ಟ್ ಎಲ್ಲ ನಿಮ್ಗೆ ಸಿಗುತ್ತೆ ನೈನ್ ಅವರ್ಸ್ ಸಾಲದು ಸಿ ಇರುವೆಗಳು ನೋಡ್ಕೊಳ್ಳಿ ನೀವು ಬೇಸಿಗೆ ಕಾಲದಲ್ಲಿ ಮಳೆಗಾಲ ಯೋಚನೆ ಮಾಡಿ ಕೂಡಿಡ್ತಿರ್ತವೆ ನೀವು ಕೂಡಿಡಿ ಯು ಸ್ಟೋರ್ ಫಾರ್ ಯುವರ್ ಸೆಲ್ ನಮಗೆ ಬುದ್ಧಿ ಜಾಸ್ತಿ ಇರುವೆ ಇಷ್ಟೇ ಇಷ್ಟ ಇರೋದು ಚಿಕ್ಕ

ಅಲ್ವಾ ಸಿ ಅವರಿಗೆ ಮಳೆಗಾಲದಲ್ಲಿ ಆರಾಮಾಗಿರ್ತಾವ್ ಬೆಚ್ಚಿಗೆ ಅವು ಚಳಿಗಾಲ ಬಂದಾಗೂ ಆರಾಮಾಗಿರುತ್ತೆ ಯಾಕಂತಂದರೆ ಅದಕ್ಕೆ ಚಳಿಗಾಲ ಮುಂದೆ ಬರುತ್ತೆ ಈ ರೀತಿ ಏನು ಮಳೆ ಹೆಚ್ಚು ಬರ್ಬೋದು ನಾನು ನನಗೇನೇನು ಬೇಕೋ ಅದೆಲ್ಲ ಎತ್ತಿಟ್ಕೊಂಡಿರ್ಬೇಕಪ್ಪ ಅಂಥೇಳಿ ಶ್ರೀಮಂತರು ಎಲ್ಲರೂ ಮೇಡಮ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಜೋಡಣೆ ಮಾಡ್ತಾ ಹೋಗ್ತಾರೆ ಕೂಡಿಡ್ತಾ ಹೋಗ್ತಾರೆ ಬಟ್ ಬಡ ಮನಸ್ಥಿತಿ ಇರೋರು ಇದ್ದಿದ್ನೆಲ್ಲ ಖರ್ಚು ಮಾಡಿ ಸಾಲದು ಅಂತೇಳಿ ಇನ್ನೂ ಎಲ್ಲೆಲ್ಲೋ ಹೋಗಿ ಸಾಲ ಮಾಡ್ಕೊಂಡು ಬಂದು ಜೀವನ ಮಾಡ್ತಾ ಇರ್ತಾರೆ ಯಾವತ್ತು ಎಮರ್ಜೆನ್ಸಿ ಫಂಡ್ ಅಂತ ನಾವು ಏನು ಅದು ನಮ್ಮ ಲೈಫಲ್ಲಿ ಇರಬೇಕು ಎಷ್ಟಿರಬೇಕು ಮಿನಿಮಮ್ಮು ಮಿನಿಮಮ್ ಆರು ತಿಂಗಳಿಗಾಗುವಷ್ಟು ಇರಬೇಕು ಈಗ ಸಪೋಸ್ ನನ್ನ ಫ್ಯಾಮಿಲಿ ಬಜೆಟ್ ಒಂದು ತಿಂಗಳಿಗೆ ಒಂದು ಲಕ್ಷ ಅಂದ್ಕೊಂಡ್ರೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಯಾವತ್ತೂ ಆರು ಲಕ್ಷ ಇರಬೇಕು ಆಗ ಒಂದು ವೇಳೆ ಕೆಲಸ ಓಡೋದ್ರು ಒಂದು ವೇಳೆ ಕೊರೋನಾ ವೈರಸ್ಸೇ ಬಂದು ಲಾಕ್ಡೌನ್ ಆದರೂ ಇನ್ನೂ ಏನೇ ತೊಂದರೆಗಳಾಗಲಿ ನನ್ನ ಹತ್ರ ಐ ಹ್ಯಾವ್ ಅ ಬ್ಯಾಕಪ್ ಬ್ಯಾಲೆನ್ಸ್ ಸೊ ಆ ಕಾನ್ಫಿಡೆನ್ಸಲ್ಲಿ ನಿಮಗೆ ಕಾಯಿಲೆ ಬರೋಲ್ಲ ಆ ಕಾನ್ಫಿಡೆನ್ಸಲ್ಲಿ ನೀವು ಸಿ ಎಲ್ರಿಗೂ ಏನೂ ಆಗ್ಬೋದು ನಿಮಗೇನೂ ಆಗಲ್ಲ ಸೊಗಾಗಿ ಮಿನಿಮಮ್ ಸಿಕ್ಸ್ ಮಂತ್ಸ್ ಅಲ್ಲಿ ಕೆಲವರು ತಿಂಗಳು ಇಟ್ಕೊಂಡಿರ್ತಾರೆ ಕೆಲವರು ಹತ್ತು ವರ್ಷಕ್ಕೆ ಇಟ್ಕೊಂಡಿರ್ತಾರೆ ತುಂಬಾ ಕೆಲವರು ಶ್ರೀಮಂತರು ಇನ್ನೂರು ಮುನ್ನೂರು ವರ್ಷಗಳಿಗೆ ಮೂರು ಪೀಳಿಗೆ ಎತ್ತಿಕೊಂಡಿರ್ತಾರೆ ಎತ್ಕೊಂಡಿರ್ತಾರೆ ಸೊಗಾಗಿ ಇಟ್ ಈಸ್ ಅವರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಸೊ ಎಲ್ಲರೂ ನೀವು ನೋಡಿ ಶ್ರೀಮಂತರು ಏನೋ ಕಷ್ಟಗಳು ಬಂದಾಗ ಕಷ್ಟ ಕಷ್ಟ ಅಂತ ಹೇಳಿಲ್ಲ ಅವರು ದೇ ಹ್ಯಾಡ್ ದರ್ ಬ್ಯಾಕ್ ಅಪ್ ಅಲ್ಲ ಎಲ್ಲ ಕಂಪ್ನಿಗಳಿಗಿದೆ ದೇಶಕ್ಕಿದೆ ರಾಜ್ಯಗಳಿಗಿದೆ ನಮ್ಗೆ ಖಂಡಿತ ಖಂಡಿತ ಅದನ್ನು ತೆಗೆದುಕೊಳ್ಬೇಕು ಮಾಡಬೇಕು ಹೇಗೆ ಇದು ಮಾಡೋದು ಇದಕ್ಕೂ ಟೆಕ್ನಿಕ್ಸ್ ಇದೆ ನಮ್ಮ ವರ್ಕ್ಶಾಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ತುಂಬ ಇದೆ ನೋಡಿ ಎಲ್ಲ ಕಲ್ತು ಮಾಡಬೇಕು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ